ಸ್ನೇಹಿತರೆ ನಮಸ್ಕಾರ. ನೀವೆಲ್ಲರೂ ಬ್ಲಾಕ್ ಸಮಿತಿ ಮತ್ತು ಸರ್ಕಲ್ ಸಮಿತಿಗಳನ್ನು ಮಾಡಿ ಎರಡೂ ಸಮಿತಿಗಳಿಗೆ ಬೇಕಾದಷ್ಟು ಸದಸ್ಯರನ್ನು ನೇಮಕ ಮಾಡಿದ್ದೀರಿ. ಅವರೆಲ್ಲರನ್ನು ಸೇರಿಸಿಕೊಂಡು ಈಗ ಸಂಘಟನೆಯನ್ನು ಇನ್ನಷ್ಟು ಬಲವಾಗಿ, ಇನ್ನಷ್ಟು ಶಕ್ತಿಯುತವಾಗಿ, ಇನ್ನಷ್ಟು ಕ್ರಿಯಾಶೀಲವಾಗಿ ಕಟ್ಟುವಂಥ ಜವಾಬ್ದಾರಿ ಬಂದಿದೆ. ಅದರ ಜೊತೆಗೆ ಆ ಎಲ್ಲ ಸದಸ್ಯರಿಗೂ ಕೂಡ ಚುನಾವಣೆಯ ಈ ಚಟುವಟಿಕೆಗಳಲ್ಲಿ ಭಾಗವಹಿಸೋದಕ್ಕೆ ಪ್ರೇರೇಪಣೆಯೂ ನೀಡಬೇಕು ಮತ್ತು ಎಲ್ಲರಿಗೂ ಕೂಡ ಅವರಿಗೆ ಸೂಕ್ತವಾದಂಥ ಜವಾಬ್ದಾರಿಗಳನ್ನು ಕೂಡ ಕೊಡಬೇಕು. ಹಾಗಾಗಿ ಇವಾಗ ಚುನಾವಣಾ ಉಸ್ತುವಾರಿಗಳು ತೀರ್ಮಾನ ಮಾಡಿದ್ದಾರೆ, ಎಲ್ಲ ಬ್ಲಾಕ್ ಸಮಿತಿಗಳನ್ನು ಕೂಡ ಒಂದು ಕಡೆ ಸೇರಿಸಿ ಬ್ಲಾಕ್ ಸಮಿತಿಯ ಮೀಟಿಂಗ್ಗಳನ್ನು ಮಾಡಬೇಕು. ಬ್ಲಾಕ್ ಲೆವೆಲ್ ಮೀಟಿಂಗ್ಗಳನ್ನು 5 ಬ್ಲಾಕ್ಗಳಲ್ಲಿ ಒಂದೊಂದಾಗಿ ಬೇರೆ ಬೇರೆ ಕಡೆ ಮಾಡಬೇಕು ಅಂತ ಚುನಾವಣಾ ಉಸ್ತುವಾರಿಗಳು ತಿಳಿಸಿದ್ದಾರೆ. ಇದಕ್ಕೆ 3 ಉದ್ದೇಶಗಳಿದ್ದಾವೆ. ಮೊದಲನೇ ಉದ್ದೇಶ, ಬ್ಲಾಕ್ ಸಮಿತಿ ಸದಸ್ಯರನ್ನು ಚುನಾವಣೆಗೋಸ್ಕರ ತಯಾರಿ ಮಾಡೋದು. ಎರಡನೇ ಉದ್ದೇಶ, ಬ್ಲಾಕ್ ಸಮಿತಿಯ ಈ ಎಲ್ಲ ಸದಸ್ಯರು ಆ ಕಾರ್ಯಕ್ರಮವನ್ನು ಮಾಡಿದಾಗ ಪ್ರತಿ ಬ್ಲಾಕ್ನಲ್ಲಿ ವಿಸಿಬಿಲಿಟಿ ಕ್ರಿಯೇಟ್ ಮಾಡಬೇಕು. ಮೂರನೇದು, ಸರ್ಕಲ್ ಸಮಿತಿ ಸದಸ್ಯರನ್ನು ಅವರ ಕೆಳಗೆ ಬೂತ್ ಸಮಿತಿಗಳನ್ನು ಮಾಡೋದಕ್ಕೆ ಆರಂಭಿಸಬೇಕು, ಅವರಿಗೆ ಆ ನಿಟ್ಟಿನಲ್ಲಿ ಪ್ರೇರೇಪಣೆ ಕೊಡಬೇಕು. ಈಗ ಮೊದಲನೇ ಉದ್ದೇಶದಂತೆ ಬ್ಲಾಕ್ ಸಮಿತಿಯಲ್ಲಿ ಇರುವಂಥ ಮೆಂಬರ್ಸ್ಗಳನ್ನು ಚುನಾವಣೆಗೆ ಪ್ರೇರೇಪಣೆ ಕೊಡಬೇಕು, ಚುನಾವಣೆ ಸಿದ್ಧತೆಗೆ ಅವರನ್ನು ಪುಷ್ ಮಾಡಬೇಕು ಅಂತ ಹೇಳಿದ್ರೆ ಅವರಿಗೆ ಆದಂಥ ರೆಸ್ಪಾನ್ಸಿಬಿಲಿಟಿಗಳನ್ನು ಕೊಡಬೇಕು. ಈಗ ನೀವು ಮುಂದಿನ ವಾರ ಮಾಡುವಂಥ ಈ ಬ್ಲಾಕ್ ಲೆವೆಲ್ ಮೀಟಿಂಗ್ ಇದೆಯಲ್ಲ, ಇದಕ್ಕೆ ಅವರದೇ ಆದಂಥ ರೆಸ್ಪಾನ್ಸಿಬಿಲಿಟಿಗಳನ್ನು ಹಂಚಿಕೆ ಮಾಡಿ. ಅಲ್ಲಿ ಮೀಟಿಂಗ್ ಆಯೋಜನೆ ಮಾಡೋದು ಒಬ್ಬರಿಗೆ ಹೇಳಿ, ಎಲ್ಲರಿಗೂ ಕಾಲ್ ಮಾಡಿ ಇನ್ವೈಟ್ ಮಾಡೋದು ಒಬ್ಬರಿಗೆ ಹೇಳಿ, ಅಲ್ಲಿ ಬೇಕಾಗುವಂಥ ಊಟ ತಿಂಡಿ ಸ್ನ್ಯಾಕ್ಸ್ ಏನಾದರೂ ಅರೇಂಜ್ ಮಾಡಿದಾಗ ಅದನ್ನು ಒಬ್ಬರಿಗೆ ಜವಾಬ್ದಾರಿ ಕೊಡಿ. ಇದೇ ರೀತಿ ಒಂದು ಸಕ್ಸಸ್ಫುಲ್ ಮೀಟಿಂಗನ್ನು ಮಾಡೋದಕ್ಕೆ ನೀವು ಏನೆಲ್ಲ ಮಾಡ್ತೀರೋ ಆ ಎಲ್ಲ ಜವಾಬ್ದಾರಿಗಳನ್ನು ಕೂಡ ಒಬ್ಬೊಬ್ಬ ಸದಸ್ಯರಿಗೆ ಕೊಡ್ತಾ ಹೋಗಿ. ಸೊ ಹೀಗೆ ನಿಮ್ಮಲ್ಲಿ ಈಗಾಗಲೇ ಇರುವಂಥ 50 ಜನ ಬ್ಲಾಕ್ ಸಮಿತಿಯ ಮೆಂಬರ್ಗಳಿಗೆ ಒಂದೊಂದು ರೆಸ್ಪಾನ್ಸಿಬಿಲಿಟಿಗಳನ್ನು ಕೊಟ್ಟಂಗಾಗತ್ತೆ. ಆ್ಯಂಡ್ ಆ ಒಂದು ಸದಸ್ಯ ಎಷ್ಟು ಕೇಪಬಲ್ ಇದ್ದಾನೆ, ನೀವು ಕೊಡುವಂಥ ಚುನಾವಣೆ ಕೆಲಸವನ್ನು ಎಷ್ಟು ಸಮರ್ಪಕವಾಗಿ ಮಾಡ್ತಾನೆ ಅನ್ನುವಂಥ ಕಾನ್ಫಿಡೆನ್ಸ್ ನಿಮಗೆ ಬರುತ್ತೆ. ಎರಡನೇ ಉದ್ದೇಶ, ವಿಸಿಬಿಲಿಟಿಯನ್ನು ಬ್ಲಾಕ್ ಮಟ್ಟದಲ್ಲಿ ಕ್ರಿಯೇಟ್ ಮಾಡಬೇಕು. ನೀವು ಬಹಳ ದಿನಗಳಿಂದ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಮಾಡಿ ವಿಸಿಬಿಲಿಟಿಯನ್ನು ಅಸೆಂಬ್ಲಿ ಲೆವೆಲ್ಗಳಲ್ಲಿ ಈಗಾಗಲೇ ಮಾಡಿರ್ತೀರ, ಆದರೆ ಬ್ಲಾಕ್ ಮಟ್ಟಕ್ಕೆ ಅದನ್ನು ತಗೊಂಡು ಹೋಗಬೇಕಾಗಿರೋದು ನಮ್ಮ ಬ್ಲಾಕ್ ಸಮಿತಿ ಸದಸ್ಯರಾಗಿರ್ತಾರೆ. ಈಗ ನಗರದ 5 ಭಾಗಗಳನ್ನು ಆಯ್ಕೆ ಮಾಡಿಕೊಂಡು ಒಂದು ಬ್ಲಾಕ್ ಸಮಿತಿಗೆ ಒಂದೊಂದು ಕಡೆ ಈ ಸಭೆಗಳನ್ನು ಮಾಡೋದಕ್ಕೆ ಅವಕಾಶ ಕೊಟ್ಟರೆ ಅವರು ಅಲ್ಲಿ ವಿಸಿಬಿಲಿಟಿಯನ್ನು ಕ್ರಿಯೇಟ್ ಮಾಡಬೇಕು. ಅದು ಮೀಟಿಂಗ್ಗಿಂತ ಮುಂಚೆ ಆಗಿರ್ಬೋದು ಅಥವಾ ಮೀಟಿಂಗ್ನ ನಂತರ ಆಗಿರ್ಬೋದು, ಅಲ್ಲಿ ಕಾರ್ಯಕ್ರಮಗಳನ್ನು ಮಾಡಿದಾಗ ಸ್ವಾಭಾವಿಕವಾಗಿ ವಿಸಿಬಿಲಿಟಿ ಕ್ರಿಯೇಟ್ ಆಗುತ್ತೆ. ಒಬ್ಬ ಆಕಾಂಕ್ಷಿ ಕೇವಲ ನಗರದ ಮಧ್ಯಭಾಗದಲ್ಲಿ ಅಥವಾ ಹೆಡ್ ಕ್ವಾರ್ಟರ್ಸಲ್ಲಿ ಅಥವಾ ಟೌನ್ ಹಾಲ್ ಹತ್ತಿರ ಅಥವಾ ಪ್ರೆಸ್ ಕ್ಲಬ್ ಹತ್ತಿರ ಅಥವಾ ಗ್ರೌಂಡ್ ಹತ್ತಿರ ಅಥವಾ ಪಕ್ಷದ ಕಚೇರಿಯಲ್ಲಿ ಮಾತ್ರ ಕೆಲಸ ಮಾಡ್ತಿದ್ವಿ, ಆದರೆ ಈಗ ನಗರ ಅಂದರೆ ನಿಮ್ಮ ಕ್ಷೇತ್ರದ 5-6 ಭಾಗಗಳಲ್ಲಿ ಇದನ್ನು ಮಾಡಿದಾಗ ಅಲ್ಲಿ ಬೈಕ್ ರ್ಯಾಲಿ ಆದರೂ ಅಥವಾ ಪಾದಯಾತ್ರೆ ಅಥವಾ ಸಾರ್ವಜನಿಕ ಸಭೆ ಇಂಥದ್ದನ್ನು ಮಾಡುವಾಗ ವಿಸಿಬಿಲಿಟಿ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಈ ಒಂದು ವಿಸಿಬಿಲಿಟಿ ನೀವು ಮುಂದಿನ ವಾರ ಮಾಡುವಂಥ ಬ್ಲಾಕ್ ಲೆವೆಲ್ ಮೀಟಿಂಗಿಂದಲೇ ಶುರುವಾಗಲಿ. ಮತ್ತು ಮೂರನೇ ಉದ್ದೇಶ ಮತ್ತು ಕೊನೆಯ ಉದ್ದೇಶ, ಸರ್ಕಲ್ ಸಮಿತಿ ಸದಸ್ಯರನ್ನು ಅವರಿಗಿಂತಲೂ ಕೆಳಗೆ ಹೋಗಿ ಬೂತ್ ಮೆಂಬರ್ಗಳನ್ನು ನೇಮಕ ಮಾಡೋದಕ್ಕೆ, ಬೂತ್ ಮೆಂಬರ್ಗಳನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಒಂದು ಅವಕಾಶ ಕೊಡಬೇಕು. ಈಗೆಲ್ಲ ಈಗ ನಮಗೆಲ್ಲ ಗೊತ್ತಿದೆ, ಒಂದು ಸರ್ಕಲ್ನಲ್ಲಿ 10,000 ವೋಟರ್ಸ್ ಇದ್ದಾರೆ. ಆ 10,000 ವೋಟರ್ಸ್ಗೆ ನಾವು 10 ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿದ್ದೀವಿ. ಈಗಾಗಲೇ ನಿಮ್ಮ ಸರ್ಕಲ್ನಲ್ಲಿ ಪ್ರತಿಯೊಂದು ಸರ್ಕಲ್ನಲ್ಲಿ 10 ಜನ ಇದ್ದಾರೆ. ಈಗ ಅವರಿಗೆ ನೀವು ಎಂಪವರ್ ಮಾಡಿ ಅವರಿಗೆ ನೀವು ಜವಾಬ್ದಾರಿ ಕೊಟ್ಟು ಅವರಿಗೆ ಹೇಳಬೇಕಾಗಿರೋದು ಇಷ್ಟೇ, ನೋಡಿ ನಿಮ್ಮ ಸರ್ಕಲ್ನಲ್ಲಿ 10,000 ಜನ ಇದ್ದಾರೆ, ಅಂದರೆ ಒಬ್ಬ ವ್ಯಕ್ತಿಗೆ 1,000 ಅಂತ, ಹೆಚ್ಚು ಕಡಿಮೆ ಒಂದು ಬೂತ್ನಲ್ಲಿ 1,000 ಮತ ಇರುತ್ತೆ. ಆ ಒಬ್ಬ ಸರ್ಕಲ್ ಮೆಂಬರನ್ನು ಕರೆದು ಅವ್ರಿಗೆ ಹೇಳಬೇಕಾಗಿರೋದು ನಿಮ್ಮ ಬೂತ್ನಲ್ಲಿ 25 ಜನರನ್ನು ಆಯ್ಕೆ ಮಾಡಿ ಅಂತ, 25 ಜನರನ್ನು ಗುರುತಿಸಿ ಅಂತ. ಆ್ಯಂಡ್ ಇದಕ್ಕೆ ಅವ್ರಿಗೆ ಬೇಕಾಗುವಂಥ 5 ಅಥವಾ 10 ದಿನಗಳ ಕಾಲಾವಕಾಶ ಕೊಡಿ. 10 ದಿನಗಳಲ್ಲಿ ಅವರು 25 ಜನರ ಹೆಸರಿನ ಪಟ್ಟಿಯನ್ನು ನಿಮಗೆ ಕೊಡಬೇಕು.
ಆ ಪಟ್ಟಿಯನ್ನು ಕೊಡುವಾಗ ಅವರು ಸರ್ಕಲ್ ಹೆಡ್ಡು ಅಥವಾ ಬ್ಲಾಕ್ ಸಮಿತಿ ಮೂಲಕ ನಿಮಗೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಫೈನಲಿ ಆ 25 ಜನ ಇರ್ತಾರಲ್ಲ, ಅವರೇ ನಾಳೆ ದಿವಸ ನಿಮಗೆ ಪ್ರತಿಯೊಬ್ಬರೂ 10 ವೋಟ್ಗಳನ್ನು ಹಾಕಿಸ್ಬಿಟ್ರೆ ಇಡೀ ಅಸೆಂಬ್ಲಿನಲ್ಲಿ ಸುಮಾರು 50-60 ಸಾವಿರ ವೋಟ್ಗಳು ನಿಮಗೆ ಬರುತ್ತೆ. ಆ್ಯಂಡ್ ಈ ಒಂದು ಮ್ಯಾಥಮ್ಯಾಟಿಕ್ಸ್ನ ನಾವು ರೀಚ್ ಆಗಬೇಕು ಅಂದರೆ ನಾವು ಇನ್ನು 1 ವಾರದಲ್ಲಿ, ಇನ್ನು 7 ದಿವಸದಲ್ಲಿ ಪ್ರತಿ ಒಂದು ಬ್ಲಾಕ್ನಲ್ಲಿ ಸೆಪ್ರೇಟಾಗಿ ಅಂದರೆ ಪ್ರತ್ಯೇಕವಾಗಿ ಬ್ಲಾಕ್ ಲೆವೆಲ್ ಮೀಟಿಂಗ್ಗಳನ್ನು ಮಾಡಬೇಕಾಗತ್ತೆ. ಮಾಡಿದಾಗ ಮಾತ್ರ ನಿಮ್ಮ ಬ್ಲಾಕ್ ಸದಸ್ಯರು ಮತ್ತು ಸರ್ಕಲ್ ಸದಸ್ಯರಿಗೆ ನಾವು ಚುನಾವಣೆ ಕಡೆ ಹೋಗ್ತಾ ಇದ್ದೀವಿ, ನಾವು ವೋಟ್ ಬ್ಯಾಂಕಿಂಗ್ ಮಾಡ್ತಾ ಇದ್ದೀವಿ ಅನ್ನೋದು ಗೊತ್ತಾಗತ್ತೆ. ಈ ಬಗ್ಗೆ ಯಾವುದೇ ಡೌಟ್ಸ್ ಇದ್ದರೆ, ಇದರ ಬಗ್ಗೆ ಯಾವುದೇ ಪ್ರಶ್ನೆಗಳಿದ್ದರೆ ಅಥವಾ ಇದ್ರ ಬಗ್ಗೆ ಹೊಸ ವಿಚಾರಗಳನ್ನು ತಿಳ್ಕೋಬೇಕಾಗಿದ್ದರೆ ನಿಮ್ಮ ಡಿಪಾಕ್ಗಳ ಮುಖಾಂತರ ನೀವು ಸ್ಟೇಟ್ ಆಫೀಸಿಂದ ಅಥವಾ ಎಲೆಕ್ಷನ್ ಆಫೀಸ್ ಕಡೆಯಿಂದ ನೀವು ಉತ್ತರವನ್ನು ಪಡ್ಕೋಬೋದು. ನೀವೆಲ್ಲರೂ ಕೂಡ ಈ ಒಂದು ಬ್ಲಾಕ್ ಲೆವೆಲ್ ಮೀಟಿಂಗನ್ನು ಯಶಸ್ವಿಯಾಗಿ ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.